ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ಫಸ್ಟ್ ಡೇ ಆಕ್ಷನ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಫ್ಯಾಬ್ ಡು ಪ್ಲೇಸಸ್ ಅವ್ರನ್ನ ಪರ್ಚೇಸ್ ಮಾಡಿದೆ, ಅದೇ ತರ ಹರ್ಷದ್ ಪಟೇಲ್ ಅವ್ರನ್ನ ರೀಪರ್ಚೇಸ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಇಬ್ರು ಆಟಗಾರರನ್ನು ಕೂಡ ದುಬಾರಿ ಬೆಲೆಗೆ ನಮ್ಮ ಆರ್ ಸಿ ಬಿ ಪರ್ಚೇಸ್ ಮಾಡಿದೆ. ಆದರೆ ಟಾಪ್ 10 ಆಟಗಾರರನ್ನ ಪರ್ಚೇಸ್ ಮಾಡಿದ ಬಳಿಕ ನಮ್ಮ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ ಹೇಳಿದ್ರು, ಮೈಕ್ ಹಸನ್ ಅವರು ಏನೆಲ್ಲ ಹೇಳಿದ್ರು, ಸೊ ಆರ್ ಸಿ ಬಿಗೆ ಇನ್ನೂ ಯಾರು ಆಟಗಾರರು ಬರ್ತಾರೆ, ಯಾರ ಮೇಲೆ ಟಾರ್ಗೆಟ್ ಮಾಡಿದರೆ, ಸೊ ಈ ಹೊಸ ಆಟಗಾರರ ಬಗ್ಗೆ ಏನ್ ಹೇಳಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ವಿಡಿಯೋನ ಕೊನೆದಂಗ ನೋಡಿ, ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಳಿಕ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಮೊದಲನೇದಾಗಿ ಟಾಪ್ 10 ಆಟಗಾರರು ಸೋಲ್ಡ್ ಆಗಿದ್ರು, ಆಗ ನಮ್ಮ ಆರ್ ಸಿ ಬಿ ತಂಡ ಫ್ಯಾಬ್ ಡು ಪ್ಲೇಸಸ್ ಅವ್ರನ್ನ ಸೊ ಪರ್ಚೇಸ್ ಮಾಡಿತ್ತು 7 ಕೋಟಿಗೆ. ಸೊ ಅವಾಗ ಟೈಮ್ ಔಟ್ ನಲ್ಲಿ ಅಂದ್ರೆ ಸ್ವಲ್ಪ ಬ್ರೇಕ್ ಅನ್ನ ನೀಡಿದ್ರು ಆ ಒಂದು ಸಮಯದಲ್ಲಿ ಮೈಕ್ ಹಸನ್ ಅವರು. ಸೊ ಆರ್ ಸಿ ಬಿ ಪ್ಲೇಯರ್ ಬಗ್ಗೆ ಮಾತನಾಡಿದ್ರು. ಫ್ಯಾಟ್ ಡು ಪ್ಲೇಸಸ್ ಅವರನ್ನು ನಾವು ಮುಂಚೆನೆ ಪ್ಲಾನ್ ಮಾಡಿದ್ವಿ. ಸೊ ಲೆಫ್ಟ್ ಆರ್ಮ್ ಮತ್ತೆ ಆಲ್ ರೌಂಡರ್ ಬೌಲರ್ ಆಗಿರೋದ್ರಿಂದ ಸೊ ತಂಡಕ್ಕೆ ಬೇಕಾಗ್ತಾರೆ, ಮತ್ತೆ ಲೆಫ್ಟ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇಂಥ ಆಟಗಾರ ನಮಗೆ ಬೇಕಾಗಿದ್ರು. ಸೊ ಅದೇ ತರ ನಮ್ಮ ಒಬ್ಬ ಯಾರಾದರೂ ನಾವು ಆಕ್ಷನ್ ಅಲ್ಲಿ ಇವಾಗ ಅನ್ಕ್ಯಾಪ್ಡ್ ಪ್ಲೇಯರ್ ಅನ್ನ ಪರ್ಚೇಸ್ ಮಾಡ್ತೀವಿ. ಸೊ ಇವ್ರ ಜೊತೆ ಓಪನಿಂಗ್ ಬಿಟ್ಟಾಗ ನಮ್ಮ ತಂಡ ಸಾಲಿಡ್ ಆಗಿ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಆರಂಭದಲ್ಲಿ ಅವರಿಗೆ ಸಾಕಷ್ಟು ಅನುಭವ ಇದೆ, ಹೀಗಾಗಿ ಆರಂಭದಲ್ಲಿ ನಮ್ಮ ತಂಡಕ್ಕೆ ಬೇಕಾಗ್ತಾರೆ, ಒಂದು ಉತ್ತಮವಾದ ಮೊತ್ತವನ್ನು ಕಲೆ ಹಾಕಕ್ಕೆ ಬೇಕಾರೆ. ಹೀಗಾಗಿ ನಾವು ಇವ್ರನ್ನ ಎಷ್ಟು ಅಮೌಂಟ್ ಆದರೂ ಕೂಡ ಬಿಡ್ತಾ ಇರಲಿಲ್ಲ, ಹತ್ತಿರ 12 ಕೋಟಿ ಮಟ್ಟನು ಕೂಡ ಇವ್ರನ್ನ ಟಾರ್ಗೆಟ್ ಮಾಡಿದ್ವಿ, ಇವ್ರನ್ನ ಪರ್ಚೇಸ್ ಮಾಡಲೇಬೇಕು ಅಂತ ಹೇಳಿ. ಸೊ ಇನ್ನೂ ಸಾಕಷ್ಟು ಆಟಗಾರನ ಪರ್ಚೇಸ್ ಮಾಡ್ತೀವಿ, ಬೇಕಾಗಿರುವ ಆಟಗಾರರು ಮತ್ತು ಕಡಿಮೆ ಅಮೌಂಟ್ಗೆ ಉತ್ತಮ ಟ್ಯಾಲೆಂಟ್ ಹೊಂದಿರುವ ಆಟಗಾರರನ್ನು ನಾವು ಇಂದು ಮತ್ತು ನಾಳೆ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈಗಾಗಲೇ ನಾವು ಒಂದು ಪ್ರಿಂಟನ್ನು ಕೂಡ ತೆಗೆದುಕೊಂಡಿದ್ದೀವಿ ಯಾವ್ಯಾವ ಆಟಗಾರನ ಪರ್ಚೇಸ್ ಮಾಡಬೇಕಂತ. ಅದೇ ಥರ ಆಟಗಾರರನ್ನು ನಾವು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ತೀವಿ ಅಂತ ಮೈಕ್ ಹಸನ್ ಆರ್ ಸಿ ಬಿ ಕೋಚ್ ಅವರು ಹೇಳ್ತಾರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಸೂಪರ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.